ಸ್ಟೈಲಿಶ್ ಪ್ಲೇಯರ್ ಕನ್ನಡಿಗ ಕೆಎಲ್ ರಾಹುಲ್ ಅವರ 31ನೇ ಬರ್ತ್ಡೇ. ಮಂಗಳೂರು ಮೂಲದ ಲೋಕೇಶ್ ಹಾಗೂ ರಾಜೇಶ್ವರಿ ದಂಪತಿಯ ಮಗನಾಗಿ 1992ರ ಏಪ್ರಿಲ್ 18ರಂದು ಜನಿಸಿದರು. ಮಂಗಳೂರಿನಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡಿತಾ ಇದ್ದ ವೇಳೆ ತಮ್ಮ 10ನೇ ವಯಸ್ಸಿನಲ್ಲಿ ಕ್ರಿಕೆಟ್ ಟ್ರೈನಿಂಗ್ ಪಡೆಯೋಕೆ ಆರಂಭಿಸಿದರು. 2 ವರ್ಷಗಳ ಬಳಿಕ ಕ್ರಿಕೆಟ್ ಕ್ಲಬ್ಗಳ ಪರ ರಾಹುಲ್ ಕಣಕ್ಕಿಳಿದರು. ಬಳಿಕ ಬೆಂಗಳೂರಿಗೆ ತೆರಳಿದ ರಾಹುಲ್ ಜೈನ್ ಯೂನಿವರ್ಸಿಟಿಯಲ್ಲಿ ಓದುತ್ತಲೇ ಕ್ರಿಕೆಟ್ನತ್ತ ಫೋಕಸ್ ಮಾಡಿದರು. ರಣಜಿ ಸೇರಿದಂತೆ ದೇಶೀಯ ಕ್ರಿಕೆಟ್ನಲ್ಲಿ ಓಪನರ್ ಆಗಿ ಅದ್ಭುತ ಸಾಧನೆ ಮಾಡಿದ ರಾಹುಲ್ ಇಡೀ ದೇಶ ತಮ್ಮ ಆಟದ ಬಗ್ಗೆ ಕಣ್ಣರಳಿಸಿ ನೋಡುವಂತೆ ಮಾಡಿದರು. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮಿಡಲ್ ಆರ್ಡರ್ನಲ್ಲಿ ಫ್ಲಾಪ್ ಆಗಿದ್ದ ರಾಹುಲ್ ಎರಡನೇ ಪಂದ್ಯದಲ್ಲಿ ಓಪನರ್ ಆಗಿ ಕಣಕ್ಕಿಳಿದು ಶತಕ ಬಾರಿಸಿದರು. ಈ ಮೂಲಕ ಕಾಂಗರುಗಳ ನೆಲದಲ್ಲಿ ಕನ್ನಡಿಗನ ಪವರ್ ತೋರಿಸಿದರು. ಬಳಿಕ ಜಿ ಬಾಂಬೆ ವಿರುದ್ಧ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದರು. ಏಕದಿನದಲ್ಲಿ ಕಣಕ್ಕಿಳಿದ ಚೊಚ್ಚಲ ಪಂದ್ಯದಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಎಂಬ ಕೀರ್ತಿಗೆ ಭಾಜನರಾದರು. ಜೊತೆಗೆ ಮುಂದೆ ಟಿ ಟ್ವೆಂಟಿಯಲ್ಲೂ ಶತಕ ಸಿಡಿಸಿ 3 ಫಾರ್ಮೆಟ್ಗಳಲ್ಲಿ ಶತಕ ಬಾರಿಸಿದ 3ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸದ್ಯ ರಾಹುಲ್ ಟಿ ಟ್ವೆಂಟಿ ಮತ್ತು ಟೆಸ್ಟ್ನಲ್ಲಿ ಓಪನಿಂಗ್ ಹಾಗೂ ಏಕದಿನದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಆಡ್ತಾರೆ. ತುರ್ತು ಸಂದರ್ಭದಲ್ಲಿ ವಿಕೆಟ್ ಕೀಪಿಂಗ್ ಸಹ ಮಾಡ್ತಾರೆ. ಅದ್ಭುತ ಫೀಲ್ಡರ್ ಆಗಿಯೂ ಮಿಂಚಿದ್ದಾರೆ. ಸೊ ಸ್ಲೋ ಆಗಿ ಇನ್ನಿಂಗ್ಸ್ ಆರಂಭಿಸೋ ರಾಹುಲ್ ಪರಿಸ್ಥಿತಿಗೆ ಅನುಗುಣವಾಗಿ ಹೊಡಿಬಡಿ ಗೇರ್ಗಳನ್ನು ಬದಲಾಯಿಸ್ತಾರೆ. ತಂಡವನ್ನು ಗೆಲ್ಲಿಸೋಕೆ 100% ಎಫರ್ಟ್ ಹಾಕ್ತಾರೆ. 2022ರ ಜನವರಿಯಲ್ಲಿ ರೋಹಿತ್ ಶರ್ಮಾ ಅಲಭ್ಯತೆಯಲ್ಲಿ ರಾಹುಲ್ ಟೀಂ ಇಂಡಿಯಾವನ್ನು ಮುನ್ನಡೆಸಿದರು. ದಕ್ಷಿಣಾಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ಕ್ಯಾಪ್ಟನ್ಸಿ ಸಹ ವಹಿಸಿಕೊಂಡರು. ಕೆಲ ತಿಂಗಳುಗಳ ಕಾಲ ಭಾರತ ಕ್ರಿಕೆಟ್ ತಂಡದ ವೈಸ್ ಕ್ಯಾಪ್ಟನ್ ಜವಾಬ್ದಾರಿಯನ್ನು ಹೊತ್ತಿದ್ದರು. ಸದ್ಯ 3 ಫಾರ್ಮೆಟ್ಗಳಲ್ಲಿ ಭಾರತ ಕ್ರಿಕೆಟ್ ತಂಡದ ಪ್ರಮುಖ ಆಟಗಾರನಾಗಿರುವ ರಾಹುಲ್ ಆಗಾಗ್ಗೆ ಫಾರ್ಮ್ ಹಾಗೂ ಇಂಜುರಿ ಸಮಸ್ಯೆಯಿಂದ ತಂಡದಿಂದ ಹೊರಗುಳಿಯೋದು ಸಾಮಾನ್ಯ. ಇದು ಇಷ್ಟರ ಮಟ್ಟಿಗೆ ಆಗಿದೆ. ಇನ್ನು ಐಪಿಎಲ್ನಲ್ಲಿ ಲಖನೌ ಸೂಪರ್ ಜಾಯಿಂಟ್ಸ್ ತಂಡದ ನಾಯಕನಾಗಿರುವ ರಾಹುಲ್ ಹಿಂದೆ ಜಾಹೀರಾತು ಕಂಪನಿಗಳು ಸಹ ಬಿದ್ದಿವೆ. ಇನ್ನು ರಾಹುಲ್ ಖ್ಯಾತ ನಟ ಸುನಿಲ್ ಶೆಟ್ಟಿ ಪುತ್ರಿ ಆತಿಯಾ ಶೆಟ್ಟಿ ಅವರನ್ನ ಇದೇ ವರ್ಷದ ಜನವರಿ 23ರಂದು ಮದುವೆ ಆದರು. ನಮ್ಮ ಎಸ್ಡಿಸಿ ತಂಡದ ವತಿಯಿಂದ ಖ್ಯಾತ ಕ್ರಿಕೆಟಿಗ ಕೆಎಲ್ ರಾಹುಲ್ ಅವರಿಗೆ ಹ್ಯಾಪಿ ಬರ್ತ್ಡೇ.